ನಮಸ್ಕಾರ, ಎನ್ ಎಸ್ ವಿಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೆ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಈ ಹಿಂದಿನ ಪಾಠಗಳನ್ನು ನೋಡಬೇಕು ಅಂತಂದರೆ ಈ ಐಕಾನನ್ನು ಕ್ಲಿಕ್ ಮಾಡಿ 5ನೇ ತರಗತಿ ಪರಿಸರ ಅಧ್ಯಯನದ ಎಲ್ಲ ಪಾಠಗಳನ್ನು ನೀವು ನೋಡಬಹುದು. ಇವತ್ತು ನಾವು ಪಾಠ 4 ಸಮುದಾಯ ಕ್ರೀಡೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ. ಈ ಕ್ರೀಡೆಗಳು ಯಾರಿಂದ ಹುಟ್ಟಿಕೊಂಡಿದ್ದೇವೆ ಅಂತಂದರೆ ಸಮುದಾಯದಿಂದಲೇ, ಮನುಷ್ಯರಿಂದಲೇ ಈ ಕ್ರೀಡೆಗಳು ಹುಟ್ಟಿಕೊಂಡಿದ್ದೇವೆ. ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗ ಕ್ರೀಡೆ. ನಮಗೆ ಖಾಲಿ ಸಮಯ ಇರುತ್ತೆ, ಅಂದರೆ ಏನು ಕೆಲಸ ಇರೋದಿಲ್ಲ. ಆ ಸಮಯದಲ್ಲಿ ಆ ಸಮಯವನ್ನು ಯಾವ ರೀತಿ ಕಳಿಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ಹುಟ್ಕೊಂಡಿರ್ತಕ್ಕಂತಹ ದಾರಿನೇ ಕ್ರೀಡೆ ಅಂತಂದರೆ ಆಟ. ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತವೆ. ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಕೂಡಿ ಆಡುವ ಅವಕಾಶವನ್ನು ಕಲ್ಪಿಸುತ್ತವೆ. ನೋಡ್ರಿ, ವ್ಯಕ್ತಿಗಳು ಮತ್ತು ವ್ಯಕ್ತಿಗಳು ಕೂಡಿ ಆಡಿದಾಗ ಅವರ ನಡುವೆ ಇರ್ತಕ್ಕಂಥ ಸಂಬಂಧ ಹೆಚ್ಚಾಗುತ್ತೆ. ಸಮುದಾಯದಲ್ಲಿರ್ತಕ್ಕಂತಹ ದೊಡ್ಡವರು ಮತ್ತು ಸಣ್ಣವರು ಕೂಡಿ ಆಡ್ತಕ್ಕಂತಹ ಅವಕಾಶವನ್ನು ಈ ಕ್ರೀಡೆಗಳೇ ನಮಗೆ ಕಲ್ಪಿಸುತ್ತವೆ. ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳು. ಈ ಕ್ರೀಡೆಗಳಿಂದ ನಮಗೆ ಬರೀ ಮನೋರಂಜನೆ ಸಂತೋಷ ಅಷ್ಟೇ ಅಲ್ಲ, ವ್ಯಾಯಾಮ ಸಿಗುತ್ತೆ. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ಕ್ರೀಡೆಗಳಿಂದ ಸಿಗುತ್ತೆ. ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ. ನೋಡ್ರಿ, ಸಮುದಾಯದಲ್ಲಿರ್ತಕ್ಕಂತಹ ಜನಗಳ ಕ್ರೀಡೆಗಳನ್ನು ಆಡಿದಾಗ ಏನಾಗುತ್ತೆ, ಅವರ ನಡುವೆ ಇರ್ತಕ್ಕಂತಹ ಸಂಬಂಧ ಹೆಚ್ಚಾಗುತ್ತೆ, ಅವರ ನಡುವೆ ಇರ್ತಕ್ಕಂತಹ ಸಾಮರಸ್ಯ ಮತ್ತು ಒಟ್ಟಾಗಿ ಕೂಡಿ ಆಡ್ತಕ್ಕಂತಹ ನಲಿತಕ್ಕಂತಹ ಅವಕಾಶಗಳು ಸಿಗ್ತವೆ. ಒಟ್ಟಾರೆಯಾಗಿ ಸಂಬಂಧವನ್ನು ಈ ಕ್ರೀಡೆಗಳು ಹೆಚ್ಚಿಸುತ್ತವೆ. ನೆಕ್ಸ್ಟ್, ಈ ಪಾಠವನ್ನು ಕಲಿತ ನಂತರ ನಾವೇನು ತಿಳ್ಕೊತಿದ್ದೀವಿ ಅಂತಂದರೆ, ಕ್ರೀಡೆಗಳು ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆ, ಅವುಗಳ ಮಹತ್ವವನ್ನು ಅರಿತೇವೆ. ಹಾಗೆಯೇ ಸಾಹಸ ಕ್ರೀಡೆಗಳು ಅಂತಂದ್ರೆ ಏನು ಅದ್ರ ಬಗ್ಗೆ ಕೂಡ ತಿಳ್ಕೊತೀಯ. ನೆಕ್ಸ್ಟ್, ಭಾನುವಾರ ಶಾಲೆಗೆ ರಜಾ, ನಿನಗೆ ರಜೆಯ ಸಡಗರ, ರಜೆಯ ಸಮಯವನ್ನು ನೀನು ಹೇಗೆ ಕಳೆಯುವೆ, ಏನೇನು ಮಾಡುವೆ, ಇಲ್ಲಿ ಬರೇ. ಭಾನುವಾರ ಶಾಲೆಗೆ ರಜಾ ಇರುತ್ತಲ್ಲ, ನೀನು ಅವತ್ತು ಏನೇನು ಮಾಡ್ತೀಯ ಹೇಳು. ಫಸ್ಟ್ ಹೇಳಿ, ಈಗ ಏನೇನು ಮಾಡ್ತೀಯ ಅವತ್ತು ಭಾನುವಾರ ದಿನ, ಅದನ್ನು ಈ ಕೆಳಗಡೆ ಬರ್ರಿ ಅಂತ ಹೇಳಿದ್ದಾರೆ. ಪಾಠಗಳ ಪುನರಾವರ್ತನೆ, ಈ ಒಂದು ವಾರದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಪುನರಾವರ್ತನೆ ಮಾಡ್ತೀನಿ. ಮನೆಯ ಕೆಲಸದಲ್ಲಿ ಸಹಾಯ ಮಾಡುವುದು, ನೋಡ್ರಿ ಅಮ್ಮ ಎಲ್ಲ ದಿನಾಲೂ ಕೆಲಸ ಮಾಡ್ತಾ ಇರ್ತಾರೆ, ಸ್ವಲ್ಪ ಆದರೂ ಅವತ್ತಾದರೂ ಸಹಾಯ ಮಾಡೋಣ ಅಂತೇಳಿ ಅಮ್ಮನಿಗೆ ಸಹಾಯ ಮಾಡೋದು, ಕೈ ತೋಟದ ಕೆಲಸ ಮಾಡುವುದು. ಒಂದು ವೇಳೆ ತೋಟ ಇತ್ತಂತಂದರೆ ಅಲ್ಲಿ ತೋಟಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಕಳೆ ತೆಗೆಯುವುದು ಮತ್ತು ಗಿಡಗಳನ್ನು ನೋಡುವುದು ಎಲ್ಲವನ್ನು ಕೆಲಸ ಮಾಡುವುದು. ಸ್ನೇಹಿತರ ಮತ್ತು ಬಂಧುಗಳ ಮನೆಗೆ ಹೋಗುವುದು. ರಜೆ ಇದ್ದಾಗ ಏನು ಮಾಡ್ತಾರೆ ಕೆಲವು ಮಕ್ಕಳು, ಸ್ನೇಹಿತರ ಮನೆಗೆ ಹೋಗ್ತಾರೆ ಅಥವಾ ಅವರ ನೆಂಟರ ಮನೆಗೆ ಹೋಗ್ತಾರೆ. ಕತೆಗಳ ಪುಸ್ತಕ ಓದುವುದು, ಸಾಕಷ್ಟು ಮಕ್ಕಳು ಕತೆಗಳ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ನೀವು ಕೂಡ ಕತೆಗಳ ಪುಸ್ತಕವನ್ನು ಓದ್ತೀರಾ? ಹಾಗೆಯೇ ಟಿ ವಿ ನೋಡುವುದು, ನಾನು ಮಾಡ್ತೀನಿ ಸರ್ ಅಂತೀರಾ? ಸಾಕಷ್ಟು ಮಕ್ಕಳು ಟಿ ವಿ ನೋಡೋದ್ರಲ್ಲೇ ಕಾಲ ಕಳೀತಾ ಇರ್ತಾರೆ. ನೆಕ್ಸ್ಟ್, ಆಟ ಆಡುವುದು, ಎಷ್ಟು ಜನ ನೀವು ಹೊರಗಡೆ ಹೋಗಿ ಆಟ ಆಡ್ತೀರಾ? ಇವೆಲ್ಲವೂ ಭಾನುವಾರದ ದಿನ ಮಾಡ್ತಕ್ಕಂಥ ಕೆಲಸಗಳು. ಇವುಗಳಲ್ಲಿ ಯಾವುದರಿಂದ ನಿನಗೆ ತುಂಬ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸು. ಅದರಲ್ಲಿ ಆಟ ಇದೆಯೇ? ಇವುಗಳಲ್ಲಿ ನಿನಗೆ ಎಲ್ಲದಕ್ಕಿಂತ ಇಷ್ಟವಾಗಿರ್ತಕ್ಕಂಥ ಕೆಲಸ ಯಾವುದು? ಇಲ್ಲಿ ನಾನು ಬರ್ತಿದ್ದೀನಿ, ನೀವು ಭಾನುವಾರದ ದಿನ ಏನು ಮಾಡ್ತಿರೋ ಅದನ್ನೆಲ್ಲವನ್ನು ಬರೆದು ಅದರಲ್ಲಿ ನಿಮಗೆ ಇಷ್ಟ ಯಾವುದು ಅನ್ನೋದನ್ನು ನೋಡಿರಿ. ಅದರಲ್ಲಿ ಆಟ ಕೂಡ ಇದೆಯಾ ಹೇಳಿ, ಇದೇನಾ ಆಟ? ಅದರಲ್ಲಿ ಇದ್ದೇ ಇರುತ್ತೆ, ಯಾಕಂತಂದರೆ ಆಟಗಳಂದರೆ ಮಕ್ಕಳಿಗೆ ಇಷ್ಟ. ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು. ಅದರಲ್ಲಿ ಆಟಗಳಿಂದ ಪ್ರಯೋಜನಗಳನ್ನು ಆಯ್ದು ಬರೇ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ. ಆಟಗಳಿಂದ ನಮಗೆ ಯಾವ ರೀತಿ ಪ್ರಯೋಜನಗಳು ಆಗ್ತವೆ ಅನ್ನೋದನ್ನು ಆಯ್ಕೆ ಮಾಡಿ ಬರೀಬೇಕು. ಸಂತೋಷ, ನೋಡ್ರಿ ಆಟದಿಂದ ನಮಗೆ ಸಂತೋಷ ಆಗುತ್ತಾ? ಆಗುತ್ತೆ, ಸಂತೋಷ ಅಂತ ಕೆಳಗೆ ಬರೀಬೇಕು. ನೆಕ್ಸ್ಟ್, ಬರೆಯುವ ಕೌಶಲ, ಆಟಗಳಿಂದ ನಮಗೆ ಬರೆಯುವ ಕೌಶಲ ಬರುತ್ತಾ? ಇಲ್ಲ. ನೆಕ್ಸ್ಟ್, ಮೂರನೇದು ಬುದ್ಧಿಶಕ್ತಿ ಬೆಳವಣಿಗೆ, ಆಟಗಳಿಂದ ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತಾ? ಖಂಡಿತ ಆಗುತ್ತೆ, ಯಾಕಂತಂದರೆ ಚೆಸ್ ಆಗಿರ್ಬೋದು ಅಥವಾ ಈ ದೈಹಿಕ ಆಟಗಳೇ ಆಗಿರ್ಬೋದು, ಅವುಗಳಿಂದ ಕೂಡ ನಮಗೆ ಒಳ್ಳೆಯ ರಕ್ತ ಸಂಚಾರ ಉಂಟಾಗಿ ಆರೋಗ್ಯ ಬರುತ್ತೆ, ಹಾಗೆಯೇ ಬುದ್ಧಿಶಕ್ತಿ ಕೂಡ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್, ಸಹಕಾರ, ಒಬ್ರಿಗೊಬ್ಬರು ಸಹಕಾರ ಮಾಡ್ಕೊಳ್ತೇವೆ, ಸಹಾಯವನ್ನು ಮಾಡ್ತೇವೆ ಆಟದಲ್ಲಿ, ಹೌದಲ್ಲ? ಸೊ ಸಹಕಾರ ಕೂಡ ಬರುತ್ತೆ. ನೆಕ್ಸ್ಟ್, ಮನೋರಂಜನೆ, ನಮಗೆ ಸಂತೋಷ ಮನೋರಂಜನೆ ಆಗುತ್ತಲ್ಲ? ಆಗುತ್ತೆ, ಆದ್ದರಿಂದ ಮನೋರಂಜನೆ ಅಂತ ಬರೆದಿದ್ದೇವೆ. ಸ್ಪರ್ಧಾ ಮನೋಭಾವ, ಸ್ಪರ್ಧಾ ಮನೋಭಾವ ಅಂತಂದರೆ
ಉದಾಹರಣೆಗೆ ನಾವು ಓಡುವ ಆಟ ಆಡ್ತಾ ಇದ್ದೇವೆ. ಓಡುವ ಆಟ ಆಡಬೇಕಾದ್ರೆ ಯಾರು ಫಸ್ಟು ಯಾರು ಸೆಕೆಂಡು ಅಂತೇಳಿ ಆ ಹಾಗೆ ಸ್ಪರ್ಧೆಯನ್ನಿಟ್ಟು ಓಡ್ತೇವೆ. ಸೊ ಅದನ್ನೇ ಸ್ಪರ್ಧಾ ಮನೋಭಾವ ಅಂತ ಕರೀತಾರೆ. ಅದು ಆಟದಲ್ಲಿ ಇರುತ್ತೆ. ಇದನ್ನು ಕೂಡ ಬರಿಬೋದು. ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವ ಮನೋಭಾವ. ಆಟ ಆಡಬೇಕಾದ್ರೆ ಸೋಲನ್ನು ಯಾವ ರೀತಿ ಸ್ವೀಕರಿಸಿತ್ತುವೋ ಗೆಲುವನ್ನು ಕೂಡ ಅದೇ ರೀತಿ ಸ್ವೀಕರಿಸೋದು. ಗೆಲುವು ಸೋಲಾದಾಗ ಅಳಬಾರ್ದು, ಗೆಲುವು ಬಂದಾಗ ಬೇಗಬಾರ್ದು. ಎರಡನ್ನೂ ಸಮಾನವಾಗಿ ಸ್ವೀಕರಿಸುವುದು ಆಟ ಕಲಿಸುತ್ತೆ. ಇದು ಕೂಡ ಬರುತ್ತೆ. ನೆಕ್ಸ್ಟ್ ಹಸಿವು ನಿವಾರಣೆ. ಆಟದಿಂದ ನಮಗೆ ಹಸಿವು ನಿವಾರಣೆ ಆಗುತ್ತಾ? ಇಲ್ಲ. ಪರಿಸರ ಸಂರಕ್ಷಣೆ ಆಗುತ್ತಾ? ಇಲ್ಲ. ದೈಹಿಕ ಕಸರತ್ತಾಗುತ್ತಾ? ಆಗುತ್ತೆ. ದೈಹಿಕ ಒಳ್ಳೆಯ ವ್ಯಾಯಾಮ ಸಿಗುತ್ತೆ. ಸ್ನೇಹ ನೋಡ್ರಿ, ಆಟ ಆಡ್ತಾ ಆಡ್ತಾ ನಾವು ಏನಾಗ್ತೀವಿ? ಸ್ನೇಹವನ್ನು ಬೆಳೆಸ್ಕೊಳ್ತೀವಿ, ಸ್ನೇಹಿತರಾಗ್ತೀವಿ, ಹೌದಲ್ಲ? ಹಾಗೆಯೇ ಜ್ಞಾನ. ಆಟದಿಂದ ನಮಗೆ ಜ್ಞಾನ ಸಿಗುತ್ತಾ? ಸಿಗುತ್ತೆ ನೋಡಿ. ಸ್ಪರ್ಧ ಮನೋಭಾವ ಬರುತ್ತೆ. ಆಮೇಲೆ ಈ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬರುತ್ತೆ. ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ. ಇಲ್ಲದರಿಂದ ನಮಗೆ ಜ್ಞಾನ ಕೂಡ ಸಿಗುತ್ತೆ ನೋಡಿರಿ. ಈ ಟಿಕ್ ಹಾಕಿರ್ತಕ್ಕಂಥ ಅಂಶಗಳನ್ನೆಲ್ಲ ಕೆಳಗಡೆ ಬರೆದಿದ್ದೀವಿ. ಈ ಚಿತ್ರಗಳನ್ನು ಗಮನಿಸು. ಇವರು ಪ್ರತಿದಿನವೂ ತಪ್ಪದೇ ಇವುಗಳನ್ನು ಮಾಡುತ್ತಾರೆ. ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೀ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ, ಅವರು ದಿನಾಲು ಇದನ್ನು ಮಾಡ್ತಾರಂತೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರೀ ನೋಡ್ರಿ. ಇವ್ರು ಏನು ಮಾಡ್ತಾ ಇದ್ದಾರೆ? ಯೋಗಾಭ್ಯಾಸ. ಇವರೇನು ಮಾಡ್ತಾ ಇದ್ದಾರೆ? ವ್ಯಾಯಾಮ. ಇವರು ನೋಡ್ರಿ, ಇವರೇನು ಮಾಡ್ತಾ ಇದ್ದಾರೆ? ಏರೋಬಿಕ್ಸ್. ಏರೋಬಿಕ್ಸ್ ಅಂತಂದರೆ ಇದು ಕೂಡ ಒಂದು ರೀತಿಯ ವ್ಯಾಯಾಮ. ಮ್ಯೂಸಿಕ್ಕನ್ನು ಹಾಕ್ಕೊಂಡು ಆ ಲಯಬದ್ಧವಾಗಿ ಕೈಕಾಲುಗಳನ್ನು ಹಾಡಿಸ್ತಾ ಇರ್ತಾರೆ. ಸೊ ಅದನ್ನು ಏರೋಬಿಕ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇದು ಫುಟ್ಬಾಲ್. ನೋಡ್ರಿ, ಈ ಮಕ್ಕಳೆಲ್ಲರೂ ಫುಟ್ಬಾಲನ್ನು ಆಟ ಆಡ್ತಾ ಇದ್ದಾರೆ. ಸೊ ಫುಟ್ಬಾಲ್ ಅಂತ ಬರೀಬೋದು. ಆಟ, ಯೋಗ, ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ. ನೋಡ್ರಿ, ಆಟ ಆಗಿರ್ಬೋದು, ಯೋಗಾಭ್ಯಾಸ ಮಾಡೋದಾಗಿರ್ಬೋದು, ವ್ಯಾಯಾಮಗಳನ್ನಾಗಿರ್ಬೋದು, ದಿನಾಲು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಮಗೆ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಆರೋಗ್ಯ ವೃದ್ಧಿಸುತ್ತದೆ. ಸೊ ರೋಗಗಳು ಬರೋದನ್ನು ಇಲ್ಲಿ ತಡೆಗಟ್ಟುತ್ತವೆ. ಹಾಗೆಯೇ ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ. ನೋಡಿರಿ, ನಾವು ಆಟ ಆಡ್ತಾ ಇರಬೇಕಾದ್ರೆ ಮತ್ತು ವ್ಯಾಯಾಮಗಳನ್ನು ಮಾಡ್ತಾ ಇರಬೇಕಾದ್ರೆ ಶಕ್ತಿಯನ್ನು ಉಪಯೋಗಿಸ್ಬೇಕಾಗುತ್ತೆ, ನರಗಳನ್ನು ಸ್ನಾಯುಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಅವುಗಳ ನಡುವೆ ಹೊಂದಾಣಿಕೆ ಉಂಟಾಗುತ್ತೆ. ಹೊಂದಾಣಿಕೆ ಉಂಟಾಗಿ ದೇಹ ಏನಾಗುತ್ತೆ? ಬಲಗೊಳ್ಳುತ್ತೆ. ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು. ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೋಡಿರಿ, ನಾವು ದಿನಾಲು ಇವುಗಳನ್ನು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ದೇಹದ ತೂಕ ಸರಿಯಾದ ರೀತಿಯಲ್ಲಿ ಇರುತ್ತೆ. ಹೆಚ್ಚು ಇರೋದಿಲ್ಲ, ಕಡಿಮೆ ಇರೋದಿಲ್ಲ, ಸಮತೋಲನದಲ್ಲಿ ಇರುತ್ತೆ. ಹಾಗೆಯೇ ದೇಹಕ್ಕೆ ಒಂದು ಒಳ್ಳೆಯ ಆಕಾರ ಸಿಗುತ್ತೆ. ಹಾಗೆಯೇ ನಾವು ಸುಂದರವಾಗಿ ಕಾಣ್ತೀವಿ. ಹಾಗೆ ಕಾಣೋದ್ರಿಂದ ನಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಬಿಡುವಿನ ವೇಳೆಯನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಜೊತೆಗೆ ಮನೋರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾರಿಗಿರಬಹುದು. ನೋಡ್ರಿ, ಇವೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ನಮ್ಮ ಬಿಡುವಿನ ವೇಳೆಯನ್ನು ಅತ್ಯಂತ ಉಪಯುಕ್ತವಾಗಿ ಕಳಿಬಹುದು. ಟೈಮನ್ನು ವೇಸ್ಟ್ ಮಾಡದೆ ನಾವು ಸದುಪಯೋಗಗೊಳಿಸ್ಕೊಳ್ಬಹುದು. ಹಾಗೆಯೇ ಇವುಗಳಿಂದ ನಮಗೆ ಆನಂದ ಸಿಗುತ್ತೆ, ಮನೋರಂಜನೆ ಸಿಗುತ್ತೆ. ಇದರಿಂದ ನಮಗೆ ಉಲ್ಲಾಸ ಉಂಟಾಗಿ ನಾವು ದಿನಪೂರ್ತಿ ಲವಲವಿಕೆಯಿಂದ ಚುರುಕಾಗಿ ಇರಬಹುದು. ಆಲೋಚಿಸು, ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದ ಮನುಷ್ಯನಲ್ಲಿ ಯಾವ ತೊಂದರೆಗಳು ಉಂಟಾಗಬಹುದು? ನೋಡ್ರಿ, ಈ ರೀತಿ ದೈಹಿಕ ವ್ಯಾಯಾಮ ಆಗಿರ್ಬೋದು, ಆಟ ಆಗಿರ್ಬೋದು, ಈ ಯೋಗಾಭ್ಯಾಸ ಆಗಿರ್ಬೋದು, ಯಾವುದನ್ನು ಮಾಡದೇ ಇರ್ತಕ್ಕಂತಹ ಮನುಷ್ಯ ಯಾವ ತೊಂದರೆಗೆ ಒಳಗಾಗ್ತಾನೆ? ಏನಾಗಬಹುದು ಆ ಮನುಷ್ಯನಿಗೆ? ಎಸ್, ಅನಾರೋಗ್ಯ ಆಗುತ್ತೆ, ದೇಹದ ತೂಕ ಹೆಚ್ಚಾಗುತ್ತೆ, ಲವಲವಿಕೆ ಇರೋದಿಲ್ಲ. ಹಾಗೆಯೇ ಮನುಷ್ಯ ಯಾವಾಗಲೂ ಮೊಬ್ಬನಲ್ಲಿರ್ತಾನೆ, ಎಲ್ಲ ತೊಂದರೆಗಳು ಉಂಟಾಗ್ತವೆ. ದಡ್ಹುತಿ ದೇಹದ ವ್ಯಕ್ತಿಯು ತನ್ನ ತೂಕ ಇಳಿಸಲು ಯಾವ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಎಂದು ಭಾವಿಸುವೆ? ನೋಡ್ರಿ, ಕೆಲವು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತಂದರೆ ಬಹಳ ದಪ್ಪ ಇರ್ತಾರೆ. ಸೊ ಅವರ ತೂಕ ಕಡಿಮೆ ಆದಾಗ ಮಾತ್ರ ಅವರಿಗೆ ಸರಿಯಾದ ಆರೋಗ್ಯ ಸಿಗುತ್ತೆ. ಸೊ ಆ ಥರ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಯಾವುದನ್ನು ಅನುಸರಿಸಬೇಕು, ಯಾವ ಕ್ರಮಗಳನ್ನು ಅನುಸರಿಸಬೇಕು ಹೇಳಿ? ಮೊದಲನೇದಾಗಿ, ನಿಯಮಿತವಾಗಿ ದೈಹಿಕ ಚಟುವಟಿಕೆ, ಆಟ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಅದನ್ನು ದಿನಾಲೂ ಮಾಡಬೇಕು. ಹಾಗೆಯೇ ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸಬೇಕು. ಹಾಗೆಯೇ ಆಗಾಗ ಉಪವಾಸಗಳನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯ ತೂಕ ಆರೋಗ್ಯಕರವಾಗಿ ಕಡಿಮೆ ಆಗುತ್ತೆ. ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನ ಆಗುವುದೇ? ಈ ಕ್ರೀಡೆಗಳನ್ನು ಆಡೋದ್ರಿಂದ ನಮಗೆ ಮಾತ್ರ ಪ್ರಯೋಜನ ಆಗುತ್ತಾ?
ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ನೋಡ್ರಿ, ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನ ಅಲ್ಲ, ದೇಶ ಎರಡು ದೇಶಗಳ ನಡುವೆ ಆಡ್ತಕ್ಕಂತಹ ಕ್ರೀಡೆಗಳಿಂದ ಆ ಎರಡು ದೇಶದ ನಡುವೆ ಇರ್ತಕ್ಕಂತಹ ಸ್ನೇಹ ಪ್ರೀತಿ ಮತ್ತು ಆತ್ಮ ಹೆಚ್ಚಾಗಿ ಆ ದೇಶಗಳ ನಡುವೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಬೆಳೆಯುತ್ತೆ. ಇಲ್ಲಿ ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಾಕಿ, ಟೆನ್ನಿಸ್, ಬಾಕ್ಸಿಂಗ್, ಶೂಟಿಂಗ್, ಬಾಸ್ಕೆಟ್ಬಾಲ್, ಇವು ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳು. ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ದೇಶದೊಂದಿಗೆ ಆಡುತ್ತಿರುವ ಯಾವುದಾದ್ರೂ ಒಂದು ಕ್ರೀಡೆಯ ಚಿತ್ರವನ್ನು ಅಂಟಿಸು. ಇಲ್ಲಿ ಖಾಲಿ ಜಾಗವನ್ನು ಕೊಟ್ಟಿದ್ದಾರಲ್ಲ, ನಮ್ಮ ಭಾರತ ದೇಶ ಬೇರೆ ದೇಶದೊಂದಿಗೆ ಆಡ್ತಕ್ಕಂತಹ ಯಾವುದಾದರೂ ಒಂದು ಕ್ರೀಡೆಯ ಚಿತ್ರವನ್ನು ಅಂಟಿಸಿರಿ ಅಂತ ಹೇಳಿದ್ದಾರೆ. ನೀವು ದಿನಪತ್ರಿಕೆಗಳನ್ನು ಹುಡುಕಿ ಅಂಟಿಸ್ಬೋದು. ಮುಂದಿನ ಪುಟಕ್ಕೆ ಹೋಗೋಣ. ಈ ಚಿತ್ರಗಳನ್ನು ನೋಡು, ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ ಅವುಗಳ ಹೆಸರು ಬರೆ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಕೆಳಗಡೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ತೆಪ್ಪದಾಟ, ಪರ್ವತಾರೋಹಣ, ಆಕಾಶ ನಗಿತ, ಪರ್ವತ ಚಾರಣ, ಪರ್ವತ ಕಾಲುಬಂಡಿ ಅಂತೇಳಿ ಇವು ಯಾವುದಕ್ಕೆ ಸಂಬಂಧಿಸಿವೆ ಅನ್ನೋದನ್ನು ಆ ಹೆಸರುಗಳನ್ನು ಈ ಚಿತ್ರದ ಕೆಳಗಡೆ ಬರೀಬೇಕು. ನೋಡ್ರಿ, ಇಲ್ಲಿ ಏನು ಮಾಡ್ತಾ ಇದ್ದೇನೆ, ಪರ್ವತವನ್ನು ಏರ್ತಾ ಇದ್ದಾರೆ. ನೋಡಿ, ಹಗ್ಗ ಕಟ್ಕೊಂಡು ದೊಡ್ಡದಾಗಿರ್ತಕ್ಕಂಥ ಬೆಟ್ಟವನ್ನು ಹತ್ತೋದು ಪರ್ವತಾರೋಹಣ ಅಂತ ಕರಿತೀವಿ. ನೋಡ್ರಿ, ಆಕಾಶದಿಂದ ನೆಗೆಯೋದು ಮೇಲೆ, ಎಷ್ಟು ಎತ್ತರ ತೂಕೋಗಿ ಮೇಲೆ ಹೋಗಿ ಆಕಾಶದಿಂದ ಕೆಳಗಡೆ ನೆಗೆಯೋದು, ಆಕಾಶ ನೆಗೆತ. ನೋಡ್ರಿ, ತೆಪ್ಪದಾಟ, ಚಾಲನೆ ಮಾಡ್ತಾ ಮುಂದಕ್ಕೆ ಹೋಗೋದು. ಹಾಗೆಯೇ ಪರ್ವತ ಕಾಲುಬಂಡಿ, ಸೈಕ್ಲಿಂಗ್ ಅಂತ ಕರಿತಾರೆ ಇದನ್ನ. ನೋಡ್ರಿ, ಇಲ್ಲಿ ಸೈಕಲ್ ಹಾಕ್ಕೊಂಡು ದೊಡ್ಡ ದೊಡ್ಡ ಪರ್ವತಗಳಿಂದ ಪರ್ವತಗಳ ಮೇಲೆ ರೈಡ್ ಮಾಡೋದು. ನೆಕ್ಸ್ಟ್ ಪರ್ವತ ಚಾರಣ, ಬರೀ ಕಾಲಿನಿಂದ. ಸೊ ಅಂದರೆ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಪರ್ವತಗಳನ್ನು, ಬೆಟ್ಟಗಳನ್ನು ಹತ್ತೋದು. ಸೊ ಇವೆಲ್ಲವನ್ನು ನೋಡಿರಿ, ಇವೆಲ್ಲವೂ ಸಾಹಸ ಕ್ರೀಡೆಗಳಿಗೆ ಸಂಬಂಧಿಸಿವೆ. ಈ ಚಿತ್ರಗಳನ್ನು ನೋಡಿದಾಗ ಅಬ್ಬ ಎಂದು ಎನಿಸುತ್ತದೆ ಅಲ್ಲವೇ, ಇವು ಕೂಡ ಕ್ರೀಡೆಗಳೇ. ನೋಡಿರಿ, ಇವುಗಳನ್ನು ನೋಡಿದಾಗ ನಮಗೆ ಅಬ್ಬ ಅನಿಸುತ್ತೆ, ಎಷ್ಟು ಸಾಹಸದಿಂದ ಇವುಗಳನ್ನು ಮಾಡ್ತಾರೆ ಅನಿಸುತ್ತಲ್ವಾ. ಇವು ಕೂಡ ಕ್ರೀಡೆಗಳೇ, ಇವುಗಳನ್ನು ಸಾಹಸ ಕ್ರೀಡೆಗಳು ಅಂತ ಕರೀತಾರೆ. ಇವೆಲ್ಲವನ್ನು ಎಂತ ಕರೀತಾರೆ, ಸಾಹಸ ಕ್ರೀಡೆಗಳು. ಓದಿ ತಿಳಿ, ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿದ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆಗಳು ಸೇರುತ್ತವೆ. ನೋಡ್ರಿ, ನಮಗೆ ರೋಮಾಂಚನ ಅಂದರೆ ಸಂತೋಷ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಭವ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನು ಕೊಡ್ತಕ್ಕಂತಹ ಕ್ರೀಡೆಗಳು ಈ ಸಾಹಸ ಕ್ರೀಡೆಗಳು. ಈ ಕ್ರೀಡೆಗಳು ಸಾಮಾನ್ಯವಲ್ಲದ ಸನ್ನಿವೇಶಗಳಲ್ಲಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ. ನೋಡ್ರಿ, ಇವೆಲ್ಲವೂ ಸಾಮಾನ್ಯವಲ್ಲದ ಸನ್ನಿವೇಶಗಳು. ಈ ಸಾಮಾನ್ಯವಲ್ಲದಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಗುರಿಯನ್ನು ಮುಟ್ಟಬೇಕು. ಸೊ ಅಂತಹ ಸವಾಲನ್ನು ನಾವಿಲ್ಲಿ ಎದುರಿಸ್ತೇವೆ. ಈ ಕ್ರೀಡೆಗಳು ಹೆಚ್ಚಿನ ತಯಾರಿ, ವೇಗ, ಕುಶಲತೆ, ತರಬೇತಿ ಮತ್ತು ದೈಹಿಕ ಕಸರತ್ತನ್ನು ಹೊಂದಿದ್ದು ಕ್ರೀಡಾಪಟುವಿಗೆ ಹೊಸ ಹೊಸ ಸವಾಲನ್ನು ಒಡ್ಡುತ್ತವೆ. ನೋಡಿರಿ, ಈ ಎಲ್ಲ ಕ್ರೀಡೆಗಳನ್ನು ಆಡಬೇಕು ಅಂತಂದರೆ ಅದಕ್ಕೆ ಸರಿಯಾದ ತರಬೇತಿ ಇರಬೇಕು ಮತ್ತು ವೇಗ ಇರಬೇಕು ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಇಂತಹ ಕ್ರೀಡೆಗಳಿಂದ ಮನಸ್ಸಿಗೆ ಉಲ್ಲಾಸ, ಅಪಾಯ ಎದುರಿಸುವ ಛಲ, ಮಾನಸಿಕ ಸ್ಥೈರ್ಯ, ದೈಹಿಕ ಕಸರತ್ತು ಮತ್ತು ಮನೋರಂಜನೆ ದೊರೆಯುತ್ತದೆ. ಈ ಸಾಹಸ ಕ್ರೀಡೆಗಳಿಂದ ನಮಗೆ ಏನು ಸಿಗುತ್ತೆ ಅಂತಂದರೆ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಯಾವುದೇ ಅಪಾಯ ಬಂದರೂ ಕೂಡ ಅದನ್ನು ಎದುರಿಸ್ಬೋದು ಅಂತಕ್ಕಂತಹ ಆತ್ಮವಿಶ್ವಾಸ ಸಿಗುತ್ತೆ. ಜೊತೆಗೆ ದೈಹಿಕವಾಗಿ ಕಸರತ್ತನ್ನು ಕೂಡ ಈ ಕ್ರೀಡೆಗಳು ನಮಗೆ ಕೊಡ್ತವೆ. ಆದರೆ ಇವು ಅಪಾಯಕಾರಿ ಕ್ರೀಡೆಗಳು ಹೌದು, ಆದ್ದರಿಂದ ಈ ಕೆಳಕಂಡ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತದೆ. ಇವುಗಳನ್ನು ಮಾಡೋದು ಅಪಾಯ, ಇವು ಅಪಾಯಕಾರಿ ಕ್ರೀಡೆಗಳು, ಆದ್ದರಿಂದ ಇವುಗಳನ್ನು ಮಾಡಬೇಕಾದ್ರೆ ಮೊದಲು ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಈ ಎಚ್ಚರಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನವಿಲ್ಲದೆ ಈ ಕ್ರೀಡೆಗಳಲ್ಲಿ ಭಾಗವಹಿಸಬಾರದು. ನೆನಪಿರಲಿ, ಈ ಕ್ರೀಡೆಗಳನ್ನು ನಾವು ಆಡಬೇಕು ಅಂತಂದರೆ ಸರಿಯಾದ ಮಾರ್ಗದರ್ಶನ, ದೊಡ್ಡವರಿರಬೇಕು, ಅದನ್ನು ಕಲಿಸ್ಕೊಟ್ಟಿರಬೇಕು, ಅವರ ಮುಂದೆಯೇ ಈ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಎರಡನೇದು, ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅವುಗಳಿಗೆ ಬೇಕಾದ ವಿಶಿಷ್ಟ ಸಾಧನೆಗಳನ್ನು ಮತ್ತು ನಿರ್ದಿಷ್ಟ ಕುಶಲತೆಯನ್ನು ಕಡ್ಡಾಯವಾಗಿ ಪಡೆದಿರಬೇಕು.
ನೋಡಿ ಕ್ರೀಡೆಗಳು, ಉದಾಹರಣೆಗೆ ಈ ಪರ್ವತಾರೋಹಣ ಇದೆ, ಇದನ್ನು ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವು ಸಾಧನಗಳೇ ಬೇಕು. ಈ ಹಗ್ಗ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಇವೆಲ್ಲವೂ ಬೇಕೇ ಬೇಕು. ಜೊತೆಗೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕುಶಲತೆಯನ್ನು ಕಲ್ತಿರಬೇಕು. ನಾವು ಸುಮ್ಮನೆ ಹೋಗಬೇಕು, ಸುಮ್ಮನೆ ಹೋಗಿ ಏರಿದರೆ ಮೇಲಿಂದ ಬಿದ್ದು ಕೈಕಾಲನ್ನು ಮುರ್ಕೊತೇವೆ. ಸೊ ಅದರಿಂದ ಈ ವಿಶಿಷ್ಟವಾಗಿರ್ತಕ್ಕಂಥ ಸಾಧನಗಳು ಮತ್ತು ತರಬೇತಿ ಬೇಕೇ ಬೇಕು. ಬಹಳ ತಾಳ್ಮೆ ಹಾಗೂ ಜವಾಬ್ದಾರಿಯಿಂದ ವರ್ತಿಸಬೇಕು. ಸಂದರ್ಭವನ್ನು ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸಬೇಕು. ಈ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಇರಬೇಕು, ತಾಳ್ಮೆ ಇರಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಸಾಹಸ ಕ್ರೀಡೆಗಳ ಸಂದರ್ಭದಲ್ಲಿ ಬರುವ ಅಪಾಯ, ಹಾನಿ ಮತ್ತು ಆಪತ್ತುಗಳನ್ನು ಭಾಗವಹಿಸುವ ಕ್ರೀಡಾಳು ಕೂಲಂಕುಷವಾಗಿ ಅಭ್ಯಾಸ ಮಾಡಿ ಅವುಗಳನ್ನು ಎದುರಿಸಲು ಅನುಭವವನ್ನು ಪಡೆದು ಬೇಕಾದ ತಯಾರಿ ಮತ್ತು ತರಬೇತಿಯನ್ನು ಪಡೆದಿರಬೇಕು. ನೋಡಿರಿ, ಈ ಥರ ಮಾಡಬೇಕಾದ್ರೆ ಯಾವ ಅಪಾಯ ಆಗುತ್ತೆ ಅನ್ನೋದನ್ನು ಮೊದಲೇ ಊಹೆ ಮಾಡಿರಬೇಕು, ಅವುಗಳಿಗೆ ತಕ್ಕಂತೆ ಏರ್ಪಾಡನ್ನು ಮಾಡಿಕೊಂಡಿರಬೇಕು, ಜೊತೆಗೆ ತರಬೇತಿಯನ್ನು ಪಡ್ಕೊಂಡಿರಬೇಕು. ಯಾವುದರ ಜೊತೆಗೆ ಮಾನಸಿಕ ಮತ್ತು ದೈಹಿಕವಾಗಿ ಸಿದ್ಧಗೊಂಡು ಆಮೇಲೆ ಈ ಒಂದು ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು. ತಂಡದ ಸಹಯೋಗದೊಂದಿಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು. ಈ ಸಾಹಸ ಕ್ರೀಡೆಗಳನ್ನು ನಾವು ಮಾಡಬೇಕು ಅಂತಂದರೆ ಬರೀ ಒಬ್ಬೊಬ್ಬರೇ ಮಾಡಬಾರ್ದು, ತಂಡ ಇರುತ್ತಲ್ಲ ಅಂದರೆ ಗುಂಪಾಗಿ ತಂಡದ ಜೊತೆಗೆ ಭಾಗವಹಿಸಿ ಈ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಇಲ್ಲಿ ಕೆಲವು ಗ್ರಾಮೀಣ ಸಾಹಸ ಕ್ರೀಡೆಗಳ ಚಿತ್ರಗಳನ್ನು ನೀಡಿದೆ. ಇವುಗಳ ಹೆಸರನ್ನು ಹಿರಿಯರ ಸಹಾಯದಿಂದ ಬರೆ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಇವು ಹಳ್ಳಿಗಳಲ್ಲಿ ಜಾಸ್ತಿ ಕಂಡುಬರ್ತವೆ. ಇವುಗಳ ಹೆಸರನ್ನು ನೀವು ನಿಮ್ಮ ದೊಡ್ಡವ್ರನ್ನ ಕೇಳಿ ಬರೀರಿ ಅಂತ ಹೇಳಿದ್ದಾರೆ. ಏನಾಗಿರ್ಬೋದು, ಇದು ಗುಂಡು ಎತ್ತುವುದು ಕಾಣ್ತಾ ಇದ್ದೇನ ಇಲ್ಲಿ ನೋಡ್ರಿ, ಹಗ್ಗ ಕಟ್ಟಿ ಮೇಲಕ್ಕೆತ್ತುವುದು, ಹಾಗೆಯೇ ಹಗ್ಗ ಜಗ್ಗಾಟ, ಹಾಗೆಯೇ ಕುಸ್ತಿ, ಹಾಗೆಯೇ ಮಲ್ಲಕಂಬ, ದೋಣಿ ಸ್ಪರ್ಧೆ, ಇಲ್ಲ ಇವೆಲ್ಲವೂ ಗ್ರಾಮೀಣ ಸಾಹಸ ಕ್ರೀಡೆಗಳು. ನಿನ್ನ ಕುಟುಂಬದವರಿಗೆ ತಿಳಿದಿರುವ ಯಾವುದಾದರೊಂದು ಸಾಹಸ ಕ್ರೀಡೆಯ ವಿವರಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಗ್ರಾಮದಲ್ಲಿ ಯಾವುದಾದ್ರೂ ಒಂದು ಸಾಹಸ ಕ್ರೀಡೆ ಇದ್ದರೆ ಅದು ನಿಮ್ಮ ಹಿರಿಯರಿಗೆ ಗೊತ್ತಿದ್ದರೆ ಅದರ ಬಗ್ಗೆ ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಒಂದು ಆಟ ಇದೆ, ಅದು ಕೆಸರು ಗದ್ದೆ ಓಟ. ಮೊದಲು ಗದ್ದೆಯಲ್ಲಿ ನೀರು ಬಿಟ್ಟು ಕೆಸರನ್ನು ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಆರಂಭ ಮತ್ತು ಗುರಿ ಇವೆರಡನ್ನು ಗುರುತಿಸ್ತಾರೆ. ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿಂದ ಎಲ್ಲಿವರೆಗೆ ಓಡಬೇಕು ಅಂಥೇಳಿ ಆ ಪಾಯಿಂಟ್ಗಳನ್ನು ಗುರುತಿಸ್ತಾರೆ. ಆಮೇಲೆ ಓಟದ ಸ್ಪರ್ಧೆಯನ್ನು ವ್ಯವಸ್ಥೆ ಮಾಡ್ತಾರೆ. ರೆಡಿ 1 2 3 ಅಂತ ಹೇಳ್ತಾರೆ, ಆ ಕೆಸರು ಗದ್ದೆಯಲ್ಲಿ ಓಡಬೇಕು. ಇಲ್ಲಿ ಓಟದ ಆಟಕ್ಕೆ ನಿಯಮಗಳಿರ್ತವೆ. ಸೊ ನಾವು ಮಾಮೂಲಾಗಿ ಆಟ ಆಡಬೇಕಾದ್ರೆ ಯಾವ ನಿಯಮಗಳಿರ್ತವೋ ಓಟದ ಸ್ಪರ್ಧೆಯಲ್ಲಿ ಅದೇ ನಿಯಮಗಳು ಕೂಡ ಇಲ್ಲಿ ಇರ್ತವೆ. ವಿಜೇತರನ್ನು ಆಯ್ಕೆ ಮಾಡ್ತಾರೆ, ಎಲ್ಲಕ್ಕಿಂತ ಯಾರು ಮೊದಲು ಓಡಿ ಬಂದಿರ್ತಾರೋ ಆಮೇಲೆ ಸೆಕೆಂಡ್ ಯಾರು ಥರ್ಡ್ ಯಾರು ಅದೇ ಥರ ಆಯ್ಕೆ ಮಾಡ್ತಾರೆ. ಆಮೇಲೆ ಜಾತ್ರೆಯಲ್ಲಿ ಬಹುಮಾನ ನೀಡ್ತಾರೆ. ಸೊ ಇದನ್ನು ಒಂದು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ನಿನಗಿದು ಗೊತ್ತೇ, ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲರಿ ಮತ್ತು ತೈನ್ಸಿಂಗ್ ನೋರ್ಗೆ. ನೋಡಿ, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಶಿಖರ ಪರ್ವತ ಯಾವುದು ಅಂತಂದರೆ ಮೌಂಟ್ ಎವರೆಸ್ಟ್. ಆ ಶಿಖರವನ್ನು ಮೊದಲಿಗರು ಯಾರು ಅಂತಂದರೆ ಎಡ್ಮಂಡ್ ಹಿಲರಿ ಮತ್ತು ತೈನ್ಸಿಂಗ್ ನೋರ್ಗೆ. ಇವರು ಈ ಮೌಂಟ್ ಎವರೆಸ್ಟನ್ನು ಮೊಟ್ಟ ಮೊದಲನೇದಾಗಿ ಅವರೋಹಣ ಮಾಡಿದರು. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಹಾಗೆಯೇ ನಮ್ಮ ದೇಶದಿಂದ ಒಬ್ಬ ಮಹಿಳೆ ಈ ಒಂದು ಶಿಖರವನ್ನು ಏರ್ತಾಳೆ. ಆಕೆ ಹೆಸರು ಬಚೇಂದ್ರಿ ಪಾಲ್. ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು, ಆದರೆ ಆಧುನಿಕತೆ, ಟಿವಿ, ಅಂತರ್ಜಾಲದ ಪ್ರಭಾವದಿಂದಾಗಿ ಇತ್ತೀಚೆಗೆ ಇವು ಮರೆಯಾಗುತ್ತಿವೆ. ನೋಡಿರಿ, ಇಲ್ಲಿ ಕೆಲವು ಗ್ರಾಮೀಣ ಕ್ರೀಡೆಗಳನ್ನಲ್ಲಿ ಕೊಟ್ಟಿದ್ದಾರಲ್ಲ, ಇವು ಇತ್ತೀಚೆಗೆ ಕಣ್ಮರೆಯಾಗ್ತಿದ್ದಾವೆ. ಕಾರಣ ಏನು ಅಂತಂದರೆ ಆಧುನಿಕತೆ, ಟಿವಿ ಬಂದಿದೆ, ಇಂಟರ್ನೆಟ್ ಬಂದಿದೆ, ಮೊಬೈಲ್ ಬಂದಿದ್ದಾವೆ, ಅವೆಲ್ಲ ಕಡಿಮೆ ಆಗ್ತಾ ಇದ್ದಾವೆ. ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದು ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ. ಈ ಕುಸ್ತಿ ಇದೆಯಲ್ಲ, ಇದು ರಾಜರ ಕಾಲದಿಂದಲೂ ಬಂದಿದೆ. ಈ ಮೈಸೂರು ದಸರಾ ಸಂದರ್ಭದಲ್ಲಿ ಈ ಒಂದು ಕುಸ್ತಿಯನ್ನು ಕೂಡ ಆಡಿಸ್ತಾರೆ. ಸೊ ಅದು ಒಂದು ದಸರಾ ಕ್ರೀಡೆಯಾಗಿ ಈಗಲೂ ಕೂಡ ಇದೆ. ಸೈಕಲ್ ತುಳಿಯುವುದು, ಈಜುವುದು, ಬೆರೆಸಾಗಿ ನಡೆಯುವುದು, ಯೋಗಾಭ್ಯಾಸ ಮಾಡುವುದು ಉತ್ತಮ ಅಭ್ಯಾಸ. ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ. ನೋಡಿರಿ, ನಾವು ದಿನಾಲೂ ಶಾಲೆಗೆ ಹೋಗಬೇಕಾದ್ರೆ ಕೆಲವರು ಸೈಕಲನ್ನು ತುಳ್ಕೊಂಡು ಹೋಗ್ತಿರ್ತಾರೆ, ಆಮೇಲೆ ಈಜನ್ನು ಕಲಿತಾರೆ, ಹಾಗೆ ಬಿರುಸಾಗಿ ಬ್ರಿಸ್ಕ್ ವಾಕಿಂಗ್ ಅಂತ ಕರೀತಾರೆ, ಅದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ದಿನಾಲೂ ಮಾಡೇ ತಿರಬೇಕು. ಹೀಗೆ ಮಾಡೋದರಿಂದ ನಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಉತ್ತಮಗೊಳ್ತವೆ. ಸೊ ನೀವು ಕೂಡ ಒಂದು ಆಟವನ್ನು ನಿಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ರಿ, ದಿನಾಲೂ ಆ ಆಟವನ್ನು ಆಡ್ರಿ.
ಸೊ ನೀವು ಯಾವ ಆಟ ಆಡ್ತೀರಾ, ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಆಟ ಯಾವುದು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಪಾಠ ಮುಗಿಸೋಕ್ಕೂ ಮುಂಚೆ ಇವತ್ತಿನ ಪಾಠದಲ್ಲಿ ನಾವೇನು ಕಲ್ತ್ಕೊಂಡಿದ್ದೀವಿ ಅನ್ನೋದನ್ನು ಒಂದ್ಸಲ ರಿವೈಸ್ ಮಾಡೋಣ. ನಾವು ಈ ಪಾಠದಲ್ಲಿ ಕ್ರೀಡೆಗಳು ಅಂದ್ರೇನು, ಹಾಗೆಯೇ ಕ್ರೀಡೆಗಳಿಂದ ನಮಗೆ ಆಗ್ತಕ್ಕಂಥ ಪ್ರಯೋಜನಗಳೇನು, ಹಾಗೆಯೇ ಕೆಲವು ಸಾಹಸ ಕ್ರೀಡೆಗಳ ಬಗ್ಗೆ, ಸಾಹಸ ಕ್ರೀಡೆಗಳನ್ನು ಮಾಡಬೇಕಾದ್ರೆ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಎಚ್ಚರಿಕೆಗಳ ಬಗ್ಗೆ, ಹಾಗೆಯೇ ಗ್ರಾಮೀಣ ಸಾಹಸ ಕ್ರೀಡೆಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಪಾಠ ಇಷ್ಟ ಆದರೆ ಲೈಕ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.